ಅವನು ಯಾರ ಹನುಮ? ಯಾರವ? ಹೊಳೆಯಿಂದ ಗಾಳಿ ಗಾಡಿಸ್ನಲ್ಲ ಅವನು. ಅವ್ರಾ? ನಮ್ಮ ಜೋಯಿಸನ ಮಗ ಸೂರ್ಯನಾರಾಯಣಪ್ಪನವರು ಅಂತ. ನಮ್ ದೊಡ್ಡಗ ಹುಡುಗ ತುಂಬಾ ಬೇಕಾದವರು. ತುಂಬಾ ಅಹಂಕಾರದ ಮನುಷ್ಯ ಅಂತ ಕಾಣುತ್ತೆ. ಅಯ್ಯ ಗುರ್ತು, ನೀ ದೇವ್ರು ದೇವ್ರದಾಗ ಕಂಡ್ರವು? ನಿಮಗ್ ಗೊತ್ತಿಲ್ರವು, ನಮ್ ಹಳ್ಳಿಲಿ ದನಗೊಳಗ್ ಉಸಾರ್ ತಪ್ಪದು ಸೂರಪ್ಪನವರೇ ಔಷಧಿ ಕೊಡೋದು, ಕುರಿಗೊಳಗ್ ಉಸಾರ್ ತಪ್ಪದು ಸೂರಪ್ಪನವರೇ ವಾಸಿ ಮಾಡೋದು. ಆವತ್ತು ನಮ್ ಗಂಗಿ ನೀರ್ನಲ್ಲಿ ಮುಳ್ಕಂಡಲ್ಲ, ಆವತ್ತು ನಮ್ ಸೂರಪ್ಪನವರೇ ಅವಳನ್ನ ಎಳ್ಕೊಂಡ್ಬಂದದ್ದು. ನೋಡಿ ನಿಮ್ ಚಿಕ್ಕತಾತ ಕಿರಿ ಗೌಡ್ರಿಲ್ವಾ, ಆವತ್ತು ದುಡ್ಡು ವಸೂಲು ಮಾಡಿ ನಮ್ ಹಳ್ಳಿಲಿ ಹೊಸಮನೆ ಕಟ್ಕೊಟ್ಟವ್ರ ಕಂಡ್ರವು. ದೊಡ್ಡ ಗೌಡ್ರಿಗೆ ಹೇಳಿ ಸೀನಿಯರ್ ಬಾವಿನೇ ಕೊಟ್ಬಿಟ್ಟವ್ರ ಕಂಡ್ರವು. ಅವರು ನಮ್ಮೂರಲ್ಲಿ ಮಾಡ್ರ ಕೆಲ್ಸನ ಹೇಳ್ತಾ ಹೋದ್ರೆ ಒಂದ ಎರಡ, ಅಯ್ಯೋ ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಸೂರತ್ನವರು ನಮ್ಮ ಹಳ್ಳಿಲಿ ಇಲ್ದಿದ್ರೆ ಬೇಡಿಕೆ ಏನೇ ಕಣವು. ಹೌದೌದು, ಮುತ್ತಿ ಕೋಳಿ ಕೂಗಿದ್ರೇನೆ ಬೆಳಕಾಗೋದು. ನಡಿ ನಡಿ. ಬಂದ್ಯಾ ಬಂದ್ಯಾವಾ ಅವ್ವ ಅವ್ವಾ, ಈ ಮುದುಕನ ಮ್ಯಾಗ ನಿಂಗಾದ್ರೂ ದೈ ಬಂತಲ್ಲವ್ವ. ಆ ಸಾಯೋ ಕಾಲದಾಗ ಗಂಟ್ಲು ಒಂದ್ ಗುಟ್ಟಿಗೆ ನೀರು ಬಿಡಕ್ ಒಬ್ರು ಇಲ್ವಲ್ಲ ಅಂತ ಕೊರಗ್ತಾ ಇದ್ದೆ ಕಣವ್ವ. ಇನ್ಮ್ಯಾಗ ನಂಗ ಯೋಚನೆ ಇಲ್ಲ ಬಿಡು. ನೀವು ಹುಷಾರಾಗಿದ್ಯಾ ತಾತ? ನಂಗೇನವ್ವ ದಾಡಿ ನೋಡು ಹೆಂಗಿದ್ದೀನಿ. ಇನ್ನೇನವ್ವ ದಿಕ್ಕಿಲ್ದ ಮುದುಕಂಗ್ ದಿಕ್ಕಾಗಿ ನೀನು ಬಂದ್ಬಿಟ್ಟಲ್ಲವ್ವ, ನಾಳೆಯಿಂದ ಹುಡುಗ ಹುಡುಗನಾಗಿ ಹೋಗ್ತೀನಿ. ಆ ಲೇ ಲೇ ಗಂಗಿ, ನೋಡ್ದೇನೆ ನನ್ ಮೊಮ್ಮಗಳನ್ನ ಕಾಲೇಜ್ನಾಗ ಓದ್ಕೊಂಬಂದವಳೆ ಕಣೆ. ನಡಿಯವ್ವ ನಡಿ ನಡಿ. ಸೂರಿ ಸೂರಿ ಬಂದೇಪ್ಪ. ಚಂದ್ರು ಬಾಪ್ಪ. ಸೂರಿ ಇದನಮ್ಮ? ಇಲ್ಲಪ್ಪ, ಬೆಳಿಗ್ಗೆ ಹೋದವನು ಊಟಕ್ಕೆ ಸಹ ಬರ್ಲಿಲ್ಲ. ಏನಾದ್ರೂ ಹೇಳ ಹೋದ್ನ? ಏನೂ ಹೇಳಲಿಲ್ಲ. ಯಾವತ್ತೂ ಇಲ್ದೆ ಇವತ್ತು ಅವ್ರ ತಂದೆ ಎರಡು ಮಾತಂದ್ರು. ಅಷ್ಟಕ್ಕೆ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡು ದುರ್ಗನ ತಗೊಂಡನ ಹೊರಟೋದ. ನೀನೇ ಹೇಳು ಚಂದ್ರು, ದೊಡ್ಡವರಾದವರು ಎರಡು ಬುದ್ಧಿ ಮಾತು ಹೇಳೋದ್ರಿಂದ ತಪ್ಪೆ? ತಪ್ಪೇನಿಲ್ಲ, ಆದ್ರೂ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಹೀಗೇನಾದ್ರು ಅಂದ್ರೆ ನಾನ್ ನೋಡಿ ಬರ್ತೇನೆ. ಹೂನಪ್ಪ. ಯಾಕೋ ಸುರಿ, ಯಾಕೋ ಯಾಕೋ ಒಂಥರ ಇದೆಯಾ ಸುರಿ? ಹೇ ಸುರಿ, ಏನು ಇದು? ಅಯ್ಯಯ್ಯೋ, ನೀನೇ ಈ ಕಣ್ಣಲ್ಲಿ ನೀರು ಹಾಕೊಂಡ್ರೆ ನನ್ನಿಂದ ತಡ್ಕೊಳ್ಳೋಕ್ಕಾಗಲ್ಲ ಕಣೋ. ಸುರಿ ಯಾಕೋ, ನಿಮ್ ತಂದೆಯವರು ಏನೋ ಅಂದ್ರಂತಲ್ಲ ಅದಕ್ಕ. ಮತ್ತೆ ಚಂದ್ರು, ನಾನು ಯಾರು, ಏನಾಗಿದ್ದೀನಿ, ಏನಾಗಬೇಕಾಗಿತ್ತು ಅನ್ನೋದು ಇವತ್ತು ನನಗೆ ಗೊತ್ತಾಗಿತ್ತು. ಅಷ್ಟು ದಿವಸದಿಂದ ನಮ್ಮಮ್ಮ ನನ್ನ ಕೈ ತುತ್ತ ಹಾಕ್ತಾ ಇದ್ದಾಳೆ. ನಾನು ಯಾವಾಗಲೂ ಪ್ರೀತಿ ತುಂಬಿದ ಅವಳು ಕಣ್ಣುಗಳು ನೋಡ್ತಾ ಇದ್ನೆ ಹೊರತು ಕಷ್ಟದ ಕಣ್ಣಿರೋ ಅವಳು ಹರಿದಿದ್ದ ಸೀರೆ ಸಿರಿಗನ್ನ ನಾನು ನೋಡಿರ್ಲಿಲ್ಲ. ಸುತ್ತಮುತ್ತ ಇರೋ ಬಡವರನ್ನ ಕಂಡು ನಾನು ಮರಗ್ತಾ ಇದ್ನೆ ಹೊರತು ನಮ್ಮನೇಲಿ ತುಂಬಿರೋ ದರಿದ್ರನ ನಾನು ಕಂಡಿರ್ಲಿಲ್ಲ. ತಪ್ಪು ಮಾಡಿಬಿಟ್ಟೆ ಚಂದ್ರು, ತಪ್ಪು ಮಾಡಿಬಿಟ್ಟೆ ಚಂದ್ರು. ಸುರಿ, ಪ್ರತಿಯೊಂದು ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ತಪ್ಪು, ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ತಪ್ಪಲ್ಲ. ಈಗ ನೀನೇ ಹೇಳಿದೆಯಲ್ಲ ಅಮ್ಮನ ಕಣ್ಣಲ್ಲಿ ಪ್ರೀತಿ ಕಂಡೆ ಕಣ್ಣೀರಲ್ಲ ಅಂತ. ಮನುಷ್ಯ ಎಚ್ಚೆತ್ಕೋಬೇಕಾದ್ರೆ ಸಮಯ ಬರಬೇಕು, ಆ ಸಮಯ ಈಗ ಬಂದಿದೆ. ಏನಾದರೂ ಪರಿಹಾರ ಹುಡುಕೋಣ. ಏನ್ ಪರಿಹಾರ ಹುಡುಕ್ಲಿ ಚಂದ್ರು? ನನಗ್ ಗೊತ್ತಿರೋದು ಪಶುವೈದ್ಯ ಪೌರೋಹಿತ್ಯ, ಅದನ್ನ ವ್ಯಾಪಾರಕ್ಕೆ ಬಳಸ್ಕೊಳ್ಳ, ತಪ್ಪು ನಾನಾ ಕೆಲಸ ಮಾಡಬಾರ್ದು. ವ್ಯವಸಾಯ ಮಾಡು ಸೂರಿ. ಹೌದು, ಕಿರಿಗೌಡರ ಹತ್ರ ಭೋಗ್ಯಕ್ಕೆ ಬಿಟ್ಟಿದ್ದೀರಲ್ಲ ನೆಲ, ಅದನ್ನ ಬಿಡಿಸ್ಕೋ. ಹಣ ನಾನಿಲ್ವೇನೋ, ನಾನು ಕೊಡ್ತೀನೋ? ಬೇಡ ಚಂದ್ರು, ಬೇಡ ಚಂದ್ರು. ನಿನ್ನ ಸ್ನೇಹನ ಆ ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೂರಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೋ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನೋ? ಅದೇನೇ ಆಗ್ಲಿ, ನಮ್ಮಿಬ್ಬರ ಮಧ್ಯೆ ಹಣದ ವ್ಯವಹಾರ ಬರಬಾರ್ದು. ನೀನೇನೇ ಹೇಳಿದ್ರು ಖಂಡಿತ ನಾನು ಇದಕ್ಕೆ ಒಪ್ಪೋದಿಲ್ಲ. ನಿನ್ನ ಸ್ವಭಾವ ನನಗೆ ಗೊತ್ತೋ, ನಾನೇನು ಸುಮ್ಮನೆ ಕೊಡ್ತೀನೇನೋ?
ಸಾಲ ಇಸ್ಕೊಳ್ಳು, ತೀರ್ಸೋ. ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಬಿಡ್ತೀನೇನೋ, ವಸೂಲಿ ಮಾಡ್ತೀನಮ್ಮ. ಸೂರಿ, ನನ್ನ ಮಾತು ಕೇಳು, ನಾನು ನಿನ್ ಜೊತೆಯಲ್ಲೇ ಇರ್ತೀನಿ. ಧೈರ್ಯವಾಗಿ ನೇಗಿಲು ಹಿಡಿ, ವ್ಯವಸಾಯ ಮಾಡು, ಆಮೇಲೆ ನೋಡು. ಏನು ಹೂವನ್ನು ಚಂದ್ರ ಆಗ್ಲಿ ಕಣ. ಸೂರಿ, ಏನ್ಲ ಏನ್ ಮಾಡ್ತಿದ್ದೆ? ಏನು ಇಲ್ಲ, ಎಮ್ಮೆ ಮೈಯಾಗೆ ಏನ್ ತೆಗಿತೀವ್ನಿ? ಸಿದ್ಧ ದನಗಳು ಹಟ್ಕೊಂಡು ಹೋಗ್ಲಿಲ್ವಲ್ಲ, ಇನ್ನೂ ಬರ್ಲಿಲ್ಲ. ನಮಸ್ಕಾರ ಗೌಡ್ರೆ. ಓ, ನಮಸ್ಕಾರ ಸೂರಪ್ಪನವ್ರಿಗೆ. ಬನ್ನಿ ಬನ್ನಿ, ಮನೆ ಕಟ್ಟದ್ ಕೊಟ್ಟಿದ್ದಾಯ್ತು, ಇನ್ನೇನ್ ಸೇವೆ ಆಗ್ಬೇಕಾಗೈತೆ ನನ್ನಿಂದ? ಅವರೆಲ್ಲಿ ನಿಮ್ ಪೊಲೀಸು? ಅಲ್ಲ, ನಿಮ್ ಪೊಲೀಸ್ ಸ್ನೇಹಿತರು ಅವಶ್ಯಕತೆ ಇದ್ರೆ ಬಂದೇ ಬರ್ತಾರೆ. ಬರ್ತಾರಾ? ಬರ್ಲಿ ಬರ್ಲಿ. ತಾವೇನ್ ಬಂದಿದ್ದು? ಜಮೀನ್ ಬಿಡಿಸ್ಕೊಳ್ಳೋದಕ್ಕೆ. ಜಮೀನ್ ಬಿಡಿಸ್ಕೊಳಕ್ಕ? ಜಮೀನ್ ಬಿಡಿಸ್ಕೊಂಡು ಏನ್ ಮಾಡ್ತೀರಿ? ವ್ಯವಸಾಯ ಮಾಡ್ತೀನಿ. ಇಮಾನ್ ಸಾಬಿಗೂ ಗೋ ಕ್ಲಾಸ್ ಮಿಗೂ ಏನಯ್ಯ ಸಂಬಂಧ? ದ್ಯಾವ್ರಿಗೆ ಮಂಗಳಾರತಿ ಮಾಡ್ಕೊಂಡು ತೀರ್ಥ ಪ್ರಸಾದ ಕೊಡೋದನ್ನ ಬಿಟ್ಟು ವ್ಯವಸಾಯ ಮಾಡ್ತಾನಂತ? ವ್ಯವಸಾಯ ಮುಗಿತ. ಇನ್ನು ಏನಾದ್ರೂ ಇದೆಯೋ? ಇದ್ರ ಕಡೆ ಹೋದ್ರಬಿಡಿ. ಏನು ಏನ್ ಬಾಳ ಹುಚ್ಚಾಯ್ಸ್ ಮಾತಾಡ್ತಿದ್ಯಲ್ಲ? ನೀನ ಗಂಟು ನರ ಎಲ್ಲ ಕಿತ್ಕೊತಾ ಇದ್ದೀರಾ? ಜಮೀನ್ ಬಿಟ್ಕೊಡಿದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದೀರಾ? ಬಿಟ್ಕೊಡಲ್ಲ ಅಂದ್ರೆ ಏನಯ್ಯ ಮಾಡ್ತೀಯ? ಏನಯ್ಯ ಮಾಡ್ತೀಯ? ನಾನ್ ಬಿಡಿಸ್ಕೋತೀನಿ ಅಂದ್ರೆ ನೀನೇನಯ್ಯ ಮಾಡ್ತೀಯ? ನಮ್ಮಿಬ್ಬರ ಮಧ್ಯ ತಲೆ ಹಾಕಕ್ಕೆ ನೀನ್ ಯಾವನು? ನಾನಾ? ಜ್ಞಾಪಕ ಇಲ್ಲ? ಅದೇ ಆ ಪೊಲೀಸ್ನವನಾಗ ಬಂದಿದ್ನಲ್ಲ ಅವತ್ತು. ಹಾ, ನೀನೇ ಅವನು ಅಂತ ಗೊತ್ತಾಗಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ನಾನಾಗಿದ್ದಕ್ಕೆ ಪರವಾಗಿಲ್ಲ, ನಿಜವಾದ ಪೊಲೀಸ್ನವ್ರು ಬಂದಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು? ಏನಿಲ್ಲ, ಒಂದ್ 7 ವರ್ಷ ಜೈಲಿನಲ್ಲಿ ಕೊಳಿಬೇಕಾಗಿ. ಅಷ್ಟೆ 7 ವರ್ಷ ಜಾಸ್ತಿ ಏನಾಗ್ತಿಲ್ಲ, 7 ವರ್ಷ ಆಗ್ತಿತ್ತು. ನಿನ್ನ ಪುಣ್ಯ, ಸೂರಿ ನಾನಾಗಿದ್ದಕ್ಕೆ ನಿನ್ನ ಮರ್ಯಾದೆ ಉಳಿತು. ಏ ಹೋಗಲೇ, ಅವತ್ತ ಅವನು ಎಲ್ಲ ಬ್ರಾಹ್ಮಣ ಮಾಡ್ತಿನಿಂದ ಜಾತಿ ಕೆಡ್ಸಾಕೊಂಟಿದ್ದ, ಇವತ್ ನೀನು ಈ ಆರ್ವಯನ್ನ ಸೂದ್ರನಾಗ್ ಮಾಡಿ ಜಾತಿ ಕೆಡ್ಸಾಕೊಂಟಿದ್ಯಾ? ಯಾಕೆ ಜಾತಿ ಜಾತಿ ಅಂತ ಬಡ್ಕೊಂಡು ಸಾಯ್ತೀಯ? ಪ್ರಪಂಚದಲ್ಲಿ ಇರೋದು 2 ಜಾತಿ, ಒಂದು ಒಳ್ಳೇದು ಇನ್ನೊಂದು. ಹೌದೌದು, ಮಾತಿಳುವಳ ಕಷ್ಟ ನೀನು ಕಂಡಿದ್ದೇನೆ. ಇವಾಗ ಕೂಸೆ, ನೀವಿಬ್ರು ಸೇರ್ಕೊಂಡು ಅದೇನು ಮಂಟಾಗ್ತಿರೋ ನಾನ್ ನೋಡ್ದೆ ಹೋಯ್ತೀನ? ಲೇ ಮಗ, ಅಪ್ಪಯ್ಯ ಹೋಗ್ಲ, ದೊಡ್ಡಪೇಟೆಯಲ್ಲಿ ಪತ್ರ ಮಡ್ಗಿನಿ, ತಕೊಂಬರ್ಲ. ನೀನ್ ಕಳ್ಳನ ಮಗ, ದುಡ್ಡು ಹೊಡೆದು ಬಿಡ್ತೀಯ, ನಾನೇ ತಕೊಂಬರ್ತೀನಿ. ಅದ್ ನಿನ್ ಬುದ್ಧಿ. ಅಪ್ಪ ಅಂದಿದ್ ಗೊತ್ತಾಯ್ತಾ? ಇಲ್ರ. ನೀನು ಈ ಕೆಲ್ಸ ಮಾಡ್ತೀಯಾ? ಅದೆಲ್ಲ ನಮ್ಮ ಅಪ್ಪನ ಕೆಲ್ಸ, ನಮ್ದೆಲ್ಲ ಚಿಲ್ರ ಬೀಡಿ ಬೆಂಕಿಪಟ್ಟಣ ಕಳ್ಳಕಾಯಿ. ಅಪ್ಪ ಯಾರು ಎಣ್ಣೆ ಕ್ಲವಾಗಿ ಹೋಗ್ಬೇಕು ಅಂದ್ರೆ ಏನ್ ಮಾಡಕ್ಕಾಯ್ತದೆ? ಅಯ್ಯೋ ಪಾಪ, ತಂದೆಗೆ ತಕ ಮಗ. ಹೌದ್ರ, ನಾನೊಬ್ನೇ. ತಕೋ ಪತ್ರ, ಮಡುಗು ದುಡ್ಡು 3,000 ರೂಪಾಯಿ ಅಸ್ಲು, 2,000 ರೂಪಾಯಿ ಬಡ್ಡಿ, ಎರಡು ಸರಿ 5,000 ರೂಪಾಯಿ ಮಡುಗು. ನೀನಷ್ಟು ತಗೋತಿ ಅಂತ ನಮ್ಗೆ ಗೊತ್ತು, ತಂದಿದ್ದೀವಿ. 2, 3, 4, 5 ತಗ ಕೊಡು. ನಡಿ ಸೂರಿ, ಬರ್ತೀನಿ ಗೌಡ್ರೆ. ಚೆನ್ನಾಗ್ ಬದುಕಪ್ಪ, ಚೆನ್ನಾಗ್ ಬದುಕು. ವಿಶ್ವಾಸ ಇಲ್ಲಿ, ದೇವ್ ನಿಮ್ಗೆ ಒಳ್ಳೇದು ಮಾಡ್ಲಿ. ಇರುತ್ತೆ ಇರುತ್ತೆ. ದೈ ಚಂದ್ರ, ಬಾರ್ಲ ಇಲ್ಲಿ, ಬಾರ್ಲ ಇಲ್ಲಿ. ಏನ ಇವನ್ ಜೊತೆ ಸೇರಿ ಕೆಟ್ಟೋಗ್ಬೇಡ, ಯಾವತ್ತಿದ್ರು ನಾನು ನೀನು ಒಂದು. ಅದು ಕೋಳಿ ಕುರಿ ಕಡ್ದು ಊಟ ಹಾಕಿದ ದಿವಸ ಮಾತ್ರ, ಮಿಕ್ಕಿದ ದಿವಸ ಸೂರಿ ನಾನೇ ಒಂದು. ಕುಲಸ್ಮೃತಿಯು ಕೊಡ್ಲಿಕ್ಕಾವಂತ ತಪ್ಪುಟ್ಬಿಟ್ಟ ನಮ್ ಕುಲದಲ್ಲಿ.